Note students, second semester, okay, advanced financial accounting, okay. One chapter ಇದೆ ಯಾವುದದು ಬ್ರಾಂಚ್ ಅಕೌಂಟಿಂಗ್ ಅಂತ ಹೇಳಿದ್ರು. ತುಂಬಾ ಜನ ರಿಪೀಟರ್ಸ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಈ ವಿಡಿಯೋ ಮಾಡ್ತಾ ಇದೀವಿ. ಓಕೆನಾ, ಇಲ್ಲಿ ಬ್ರಾಂಚ್ ಅಕೌಂಟ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಬೋದು. ಓಕೆನಾ, ನಾನು 2019 ಕ್ವಶನ್ ಪೇಪರ್ ತಗೊಂಡಿದ್ದೀನಿ. ಇಲ್ಲಿ ಕ್ವಶನ್ ನಂಬರ್ 8 ಅಂತ ಇದೆ, 14 ಮಾರ್ಕ್ಸ್ ಗೆ ನೋಡಿ. 2019 ಕ್ವಶನ್ ಪೇಪರ್ 14 ಮಾರ್ಕ್ಸ್ ಗೆ ಓಕೆನಾ, ಕ್ವಶನ್ ನಂಬರ್ 8. ನಾವು ಕ್ವಶನ್ ಓದ್ಬಿಟ್ರೆ ಏನ್ ಮಾಡಬೇಕು ಏನಿಲ್ಲ ಅನ್ನೋದು ನೋಡೋಣ. ಎಕ್ಸ್ ಕಂಪನಿ ಲಿಮಿಟೆಡ್ ಆಫ್ ಡೆಲ್ಲಿ ಹ್ಯಾಸ್ ಎ ಬ್ರಾಂಚ್ ಅಟ್ ಚೆನ್ನೈ. ಹೆಡ್ ಆಫೀಸ್ ಎಲ್ಲಿಂದು? ಡೆಲ್ಲಿ. ಬ್ರಾಂಚ್ ಎಲ್ಲಿಂದು? ಚೆನ್ನೈ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಟ್ ಪ್ರಾಫಿಟ್ ಆಫ್ 20% ಆಫ್ ಇನ್ವಾಯ್ಸ್ ಪ್ರೈಸ್ ಅಂತ ಇದೆ. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಎಷ್ಟಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಅದಕ್ಕೆ ಒಂದಷ್ಟು ಪ್ರಾಫಿಟ್ ನ ಆಡ್ ಮಾಡಿ, ಅಂದ್ರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಇನ್ವಾಯ್ಸ್ ಪ್ರೈಸ್, ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಇಲ್ಲಿ ಹೆಡ್ ಆಫೀಸ್ ಬ್ರಾಂಚ್ ಕಳಿಸಬೇಕಾದ್ರೆ ಅವರು ಯಾವ ಪ್ರೈಸ್ ಅಲ್ಲಿ ಕಳಿಸಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕಳಿಸಿದ್ದಾರೆ. ಈಗ ನಾವು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ ಚೇತನ್, ಆಲ್ ದ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಹೆಡ್ ಆಫೀಸ್, ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಶೋಯಿಂಗ್ ದ ಸ್ಟಾಕ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂತ ಇದೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ಯಾವ ಬುಕ್ ಅಲ್ಲಿ ಮಾಡ್ತಾ ಇರೋದು ಅಂದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಎಲ್ಲಿದೆ? ಡೆಲ್ಲಿ. ಸೊ ಡೆಲ್ಲಿ ಅಂತ ಬರೆಯೋಣ. ಯಾರ ಬುಕ್ಸ್ ಮಾಡ್ತಾ ಇರೋದು, ಯಾವ ಅಕೌಂಟ್ ಮಾಡ್ತಾ ಇರೋದು? ಚೆನ್ನೈ ಎಕ್ಸ್ಪ್ರೆಸ್. ಕರೆಕ್ಟಾ? ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲ, ಚೆನ್ನೈ ಬ್ರಾಂಚ್ ಅಕೌಂಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಈ ಚೆನ್ನೈ ಬ್ರಾಂಚ್ ಅಕೌಂಟ್ ಮಾಡ್ಬೇಕಾದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಏನೇನ್ ತಗೊಳ್ಬೇಕು. ಎಕ್ಸಾಮಿನೇಷನ್ ಅಲ್ಲೂ ಹೀಗೆ ಮಾಡಿ. ದಯವಿಟ್ಟು ಏನು ಪ್ರೊಸೀಜರ್ ಅಲ್ಲಾಗ್ಲಿ ಅಥವಾ ಎಂಟ್ರೀಸ್ ಅಲ್ಲಾಗ್ಲಿ ಏನು ಚೇಂಜ್ ಮಾಡ್ಕೊಳಕ್ ಹೋಗ್ಬೋದು. ಓಕೆನಾ? ಏನು ಅಂತ ಹೇಳ್ತೀನಿ. ಅದು ಫಸ್ಟ್ ಟು ಓಪನಿಂಗ್ ಅಸೆಟ್ಸ್ ಅಂತ ಆಗ್ತಾನ. ಓಕೆನಾ? ಹಾಗೆ ಓಪನಿಂಗ್ ಲಯಬಿಲಿಟೀಸ್ ಆಗ್ತಾನ, ಏನಾದ್ರೂ ಇದ್ರೆ ತಗೋಬಹುದು. ಓಕೆನಾ? ಓಪನಿಂಗ್ ಅಸೆಟ್ಸ್ ಗೆ ಸ್ವಲ್ಪ ಸ್ಪೇಸ್ ಬಿಡಿ, ಏನೇನಿರುತ್ತೆ ಅಂತ ಹೇಳ್ತೀನಿ ಆಮೇಲೆ. ಅದಾದ್ಮೇಲಿಂದ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂದ್ರೆ ಹೆಡ್ ಆಫೀಸ್ ಬ್ರಾಂಚ್ ಗೆ ಎಷ್ಟು ಗೂಡ್ಸ್ ಕಳಿಸ್ತಾ ಇದೆ, ಅದು ಕಾಸ್ಟ್ ಪ್ರೈಸ್ ಅಲ್ಲಿ ಆಗಿದ್ರೆ ಕಾಸ್ಟ್ ಪ್ರೈಸ್ ಅಂತ ಬರೀವಿ, ಇನ್ವಾಯ್ಸ್ ಪ್ರೈಸ್ ಆಗಿದ್ರೆ ಇನ್ವಾಯ್ಸ್ ಪ್ರೈಸ್ ಅಂತ ಬರೀವಿ. ಓಕೆನಾ? ನೆಕ್ಸ್ಟ್ ಹೆಡ್ ಆಫೀಸ್ ಏನಾದ್ರು, ಓಕೆನಾ, ಏನಾದ್ರು ಎಕ್ಸ್ಪೆನ್ಸಸ್ ಗೆ ಅಂತ ಬ್ರಾಂಚ್ ಕಳಿಸಿದ್ಯಾ ಅದನ್ನ ನೋಡಿ. ಯಾಕೆಂದ್ರೆ ಬ್ರಾಂಚ್ ಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಧಿಕಾರನು ಇರೋದಿಲ್ಲ. ಏನು ಸೇಲ್ಸ್ ಮಾಡಿರೋ ಬಂದರೋ ದುಡ್ಡಲ್ಲಿ ಖರ್ಚು ಮಾಡೋಣ ಅನ್ನೋದಕ್ಕೆ ಅಧಿಕಾರ ಇರೋದಿಲ್ಲ. ಬ್ರಾಂಚ್ ಏನೇ ಎಕ್ಸ್ಪೆನ್ಸಸ್ ಬೇಕಾದ್ರೂ ಹೆಡ್ ಆಫೀಸೇ ಕಳಿಸ್ಕೊಡುತ್ತೆ. ಒಂದ್ ಪಿನ್ ಬೇಕಾದ್ರೂ ಹೆಡ್ ಆಫೀಸೇ ಕಳಿಸ್ಬೇಕು ದುಡ್ಡು. ಯಾವುದೇ ಕಾರಣಕ್ಕೂ ಬ್ರಾಂಚ್ ಯೂಸ್ ಮಾಡ್ಕೊಳ್ಳೋಗಿಲ್ಲ. ಹಾಗಾದ್ರೆ ಎಷ್ಟು ದುಡ್ಡು ಹೆಡ್ ಆಫೀಸ್ ಈ ಚೆನ್ನೈ ಬ್ರಾಂಚ್ ಗೆ ಕಳಿಸಿದೆ ಎಕ್ಸ್ಪೆನ್ಸಸ್ ಗೋಸ್ಕರ ಅನ್ನೋದನ್ನ ಒಂದ್ ಎಂಟ್ರಿ. ಓಕೆನಾ? ನೋಡಿ, ಡೆಬಿಟ್ ಸೈಡ್ ಅಲ್ಲಿ ಎಂಟ್ರೀಸ್, ಮೂರೇ ಎಂಟ್ರೀಸ್ ಮುಗೀತು. ಹೌದಾ? ಕ್ರೆಡಿಟ್ ಸೈಡ್ ಅಲ್ಲಿ ಓಪನಿಂಗ್ ಲಯಬಿಲಿಟೀಸ್ ಬರೆದಿದ್ದೀವಿ. ಇನ್ನ ಉಳಿದಂತೆ ಏನಂತ ಬರೀತೀವಿ? ಟು ಬ್ಯಾಂಕ್ ಅಕೌಂಟ್, ಎಷ್ಟು ಬ್ರಾಂಚ್ ಹೆಡ್ ಆಫೀಸ್ ಇಂದ ನಾವು ರಿಸೀವ್ ಮಾಡಿದೀವಿ, ಹೆಡ್ ಆಫೀಸ್ ಎಷ್ಟು ದುಡ್ಡು ಸೇಲ್ ಆಗಿರೋದ್ರಲ್ಲಿ ಎಷ್ಟು ರಿಸೀವ್ ಮಾಡಿದ್ವಿ ಅದನ್ನ ರಿಸೀವ್ಡ್ ಆ ಎಂತ ರೆಮಿಟೆಡ್ ರೆಮಿಟೆನ್ಸ್ ಬೈ ಬ್ರಾಂಚ್ ಅಂತ ಹಾಕಿರ್ತೀನಿ. ಓಕೆನಾ? ರೆಮಿಟೆನ್ಸ್ ಬೈ ಬ್ರಾಂಚ್ ಅಂದ್ರೆ ಎರಡು ತರ ಆಗುತ್ತೆ. ಒಂದು ಕ್ಯಾಶ್ ಸೇಲ್ಸ್ ಆಗಿರಬೇಕು, ಇಲ್ಲ ಕ್ರೆಡಿಟ್ ಅಲ್ಲಿ ಮಾಡಿದ್ರೆ ಆ ಬ್ರಾಂಚ್ ಡೆಟಾರ್ಸ್ ಯಾರಿದಾರಲ್ವಾ ಅವರಿಂದ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಇಂದ ಆಗಿರುತ್ತೆ. ಕರೆಕ್ಟಾ? ಇದನ್ನ ಈ ಎರಡರಿಂದ ಬಂದಿರುತ್ತೆ, ಒಂದು ಎರಡು. ಕರೆಕ್ಟಾ? ಇದಾದ ನಂತರ ಕ್ಲೋಸಿಂಗ್ ಅಸೆಟ್ಸ್ ಇರುತ್ತೆ. ಏನಿದು? ಕ್ಲೋಸಿಂಗ್ ಅಸೆಟ್ಸ್. ಈಗ ಓಪನಿಂಗ್ ಅಲ್ಲಿ ಏನೇನು ಅಸೆಟ್ಸ್ ಇರುತ್ತೆ ಅವೆಲ್ಲ ಓಪನಿಂಗ್ ಅಲ್ಲೂ ಇರಲೇಬೇಕು. ಅಂದ್ರೆ ಕ್ಯಾಶ್ ಇಲ್ಲದೆ ಇರಬಹುದು, ಸ್ಟಾಕು ಇಲ್ಲದೆ ಇರಬಹುದು. ಯಾಕೆಂದ್ರೆ ಕಳಿಸಿರೋ ಸ್ಟಾಕ್ ಎಲ್ಲ ಮಾರ್ಬಿಡ್ಬಹುದು, ಕ್ಲೋಸಿಂಗ್ ಸ್ಟಾಕ್ ಇಲ್ಲದೆ ಇರಬಹುದು. ಕಲ್ಸಿರೋ ಕ್ಯಾಶ್ ಅಲ್ಲೇ ಖರ್ಚು ಮಾಡ್ಕೊಂಡಿರ್ಬೋದು, ಅದಕ್ಕೂ ಕ್ಲೋಸಿಂಗ್ ಇಲ್ಲದೆ ಇರಬಹುದು. ಅರ್ಥ ಆಗ್ತಿದ್ಯಾ? ಸೊ ಓಪನಿಂಗ್ ಅಲ್ಲಿ ಅಸೆಟ್ಸ್ ಇದ್ರೆ ಕ್ಲೋಸಿಂಗ್ ಅಲ್ಲೂ ಇರಬೇಕು, ಇಲ್ಲ ಅಂದ್ರೆ ನೀವೇನು ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಕ್ಲೀನ್ ಓದೋಣ ನೋಡಿ. ಇಷ್ಟೇ ಎಂಟ್ರೀಸೆ,
ಇದ್ಬಿಟ್ಟು ಬರುತ್ತೆ ಅಂತ ನಾ ಹೇಳ್ತೀನಿ. ಓಕೆನಾ? ನೋಡಿ, ಪ್ಲೇನ್ ಆಗಿ ನೋಡಿದ್ರೆ ಇಟ್ ಲುಕ್ ಸೋ ಸಿಂಪಲ್ ಅಲ್ವಾ, ಬಟ್ ಪ್ರಾಬ್ಲಮ್ ಓದ್ತಾ ಹೋದಾಗ ಒಂದೊಂದೇ ಕಾಂಪ್ಲಿಕೇಶನ್ಸ್ ಬರುತ್ತೆ. ಅದ್ ಏನ್ ಮಾಡ್ಬೇಕು, ಹೆಂಗ್ ಸಾಲ್ವ್ ಮಾಡ್ಬೇಕು ಹೇಳ್ಕೊಡ್ತೀನಿ. ಓಪನಿಂಗ್ ಬ್ಯಾಲೆನ್ಸ್ ಸ್ಟಾಕ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಯಾವ ಪ್ರೈಸ್ ಅಲ್ಲಿ ಇದೆಯಂತೆ? ಐಪಿ ಅಂತ ಹೇಳಿದ್ದಾರೆ. ಐಪಿ ಅಂದ್ರೆ ಏನು? ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ, ಕರೆಕ್ಟಾ? ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು? ಪ್ರಾಫಿಟ್ ಸೇರ್ಕೊಂಡಿದೆ. ಎಷ್ಟು ಅಮೌಂಟ್ ಅಂತೆ? 11,000 ರುಪೀಸ್ ಅಂತೆ, ಕರೆಕ್ಟಾ? ಒಂದ್ ನಿಮಿಷ ಚೇತನ್ ನೋಡಿಲ್ಲಿ, ಈಗ ನಿನಗೆ 100 ರೂಪಾಯಿ ಅಸಲು ಬಿದ್ದಿರುತ್ತೆ. ಓಕೆನಾ? ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದಾನೆ ಪ್ರಾಫಿಟ್ ಬ್ರಾಂಚ್ ಎಷ್ಟು ಆಡ್ ಮಾಡಿದ್ವಿ, ಹೆಡ್ ಆಫೀಸ್ ಎಷ್ಟು ಆಡ್ ಮಾಡಿದ್ವಿ ಅಂತ. ಹಾಗಾದ್ರೆ ಅವ್ನ್ ಎಷ್ಟಕ್ಕೆ ಮಾರ್ತಾ ಇರ್ತಾನೆ? ಹೌದಾ? ಈಗ ನೀವೇ ಯೋಚನೆ ಮಾಡಿ, ಹೆಡ್ ಆಫೀಸ್ 120 ರೂಪಾಯಿ ಕಳ್ಸಿದ್ರೆ ಅವನು 120 ರೂಪಾಯಿ ಮಾರಿದ್ರೆ ಇಲ್ಲಿ ಪ್ರಾಫಿಟ್ ಲಾಸ್ ಕಂಡಬೇಕಾಗುತ್ತಾ? ಈಗ ನಿನಗೆ ನಾನು 120 ರೂಪಾಯಿ ಕಳಿಸಿದ್ದೀನಿ, 11,000. ಓಕೆನಾ? ಸೆಲ್ಲಿಂಗ್ ಪ್ರೈಸ್ 11,000 ರೂಪಾಯಿ ಮಾರಪ್ಪ ಅಂತ ಹೇಳ್ತೀಯ. ನೀನು 11,000 ಮಾರಿದ್ಯಾ ಅಂತ ಇಟ್ಕೋ, ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಈ ಪ್ರಾಫಿಟ್ ಎಷ್ಟು ಇನ್ಕ್ಲೂಡ್ ಆಗಿದೆ ಓಕೆನಾ, ಅದನ್ನ ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ? ಸ್ಟಾಕ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅಲ್ಲಿಂದ ಮಾಡ್ಬಿಡಿ ದಯವಿಟ್ಟು. ಎಷ್ಟು ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ನೋಡಿ, 11,000. ಓಕೆನಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ? 120ಕ್ಕಾದ್ರೆ ಎಷ್ಟು ಪ್ರಾಫಿಟ್ ಇನ್ಕ್ಲೂಡ್ ಆಗಿರೋದು? 20 ರುಪೀಸ್. ಹಾಗಾದ್ರೆ ಎಷ್ಟು ಬರುತ್ತೆ? 1,833 ರುಪೀಸ್ ಬರುತ್ತೆ, ಕರೆಕ್ಟಾ? 1,833 ರುಪೀಸ್. ಈಗ ಇದರಲ್ಲಿ ಇಷ್ಟು ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಮೈನಸ್ ಮಾಡಿದಂಗಾಯ್ತು, ಕರೆಕ್ಟಾ? ಜಾಸ್ತಿ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಬರೋಣ, ಪೆಟ್ಟಿ ಕ್ಯಾಶ್ ಎಷ್ಟಿದೆಯಂತೆ? ಪೆಟ್ಟಿ ಕ್ಯಾಶ್ 100 ರುಪೀಸ್ ಇದೆಯಂತೆ, ಕರೆಕ್ಟಾ? ಡೆಟಾರ್ಸ್ ನಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಕ್ವಶನ್ ಮಾರ್ಕ್ ಹಂಗೆ ಇಟ್ಬಿಡಿ ಪೆನ್ಸಿಲ್ ಅಲ್ಲಿ ನಿಮ್ ಎಕ್ಸಾಮಿನೇಷನ್ ಅಲ್ಲಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಬ್ರಾಂಚ್ 20,000 ಇನ್ವಾಯ್ಸ್ ಪ್ರೈಸ್ ಅಂತ ಇದೆ. ಎಷ್ಟಿದೆ ಅಮೌಂಟ್? 20,000 ಇದೆ, ಕರೆಕ್ಟಾ? ಇನ್ವಾಯ್ಸ್ ಪ್ರೈಸ್ ಅಂತ ಮತ್ತೆ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ. ನೋಡಿ, ನಾನು 20,000 ಮಾರೋ ಅಂತ ಹೇಳಿ ಮತ್ತೆ 20,000 ಮಾರಿದ್ರೆ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗುದಿಲ್ಲ, ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಗೂಡ್ಸ್ ಸೆಂಟ್ ಬ್ರಾಂಚ್ ಅಕೌಂಟ್ ಅಂತಾನೇ ಬರೆದು ಪ್ರಾಫಿಟ್ ಲೋಡೆಡ್ ಅಂತ ಬರೀತೀನಿ. ಏನಂತ ಬರೀತೀನಿ ಅಂದ್ರೆ 20,000 ಪ್ರಾಫಿಟ್ ಏನ್ ಮಾಡಿದೀನಿ? ಆಡ್ ಮಾಡಿದೀನಿ, ಇನ್ಕ್ಲೂಡ್ ಮಾಡಿದೀನಿ ಅಂತ ಅರ್ಥ. ಅದನ್ನೇ ಪ್ರಾಫಿಟ್ ಲೋಡೆಡ್ ಅಂತ ಹೇಳ್ತೀನಿ. ಈಗ ಈ 20,000 120 ಆದ್ರೆ 20 ರುಪೀಸ್ ಪ್ರಾಫಿಟ್ ಎಷ್ಟಿರುತ್ತೆ ಬೇಗ ಹೇಳ್ಬೇಕು ನಂಬರ್? 3,333, ಕರೆಕ್ಟಾ? ಇಷ್ಟು ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ, ಕರೆಕ್ಟಾ? ಈಗ 20,000 ಅಲ್ಲಿ 3,333 ಹೋದ್ರೆ ಉಳಿದಿರೋದು ಕಾಸ್ಟ್ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದಾನೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್. ಏನೇನು ಕೊಟ್ಟಿದ್ದಾನೆ? ರೆಂಟ್ 600 ಅಂತ ಹೇಳಿದ್ದಾನೆ, ವೇಜಸ್ 200, ಸ್ಯಾಲರಿ 900, ಕರೆಕ್ಟಾ? ಒಟ್ಟು 1,700, ಕರೆಕ್ಟಾ? ಓಕೆ ಫೈನ್, ಆ ಪಾಯಿಂಟ್ ಆಯ್ತು. ರೆಮಿಟೆನ್ಸ್ ಮೇಡ್ ಬೈ ಹೆಡ್ ಆಫೀಸ್, ಮೇಡ್ ಬೈ ದಿ ಹೆಡ್ ಆಫೀಸ್ ಕ್ಯಾಶ್ ಸೇಲ್ಸ್ ಎಷ್ಟು ಮಾಡಿದಾರಂತೆ? 2,650. ಓಕೆನಾ? ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಎಷ್ಟಿದೆಯಂತೆ? 21,000. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ಎಷ್ಟು ಕಳಿಸಿದೀವಿ ದುಡ್ಡು ಹೆಡ್ ಆಫೀಸ್ ಇಂದ? ಅಂದ್ರೆ ಬ್ರಾಂಚ್ ನಮಗೆ ಹೆಡ್ ಆಫೀಸ್ ಗೆ ಎಷ್ಟು ಕಳಿಸಿದೆ? 23,662 ಬಂದಿದೆ. ಓಕೆನಾ? ಈಗ ಅದಾದ್ಮೇಲೆ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಇನ್ವಾಯ್ಸ್ ಪ್ರೈಸ್ ಕ್ಲೋಸ್ ಮಾಡೋ ಬೇಗನೆ. ಈಗ ಇದಕ್ಕೆ ನೋಡಿ, ಎರಡು ಲೈನ್ ಬಿಡ್ಲ, ಇಲ್ಲಿ ಬಿಡ್ತೀನಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಲ್ವಾ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ರಿಟರ್ನ್ಡ್ ಬೈ ಬ್ರಾಂಚ್, ಕರೆಕ್ಟಾ? ಈಗ ಬ್ರಾಂಚ್ ಯಾವ ಪ್ರೈಸ್ ಅಲ್ಲಿ ಕಳಿಸಿದ್ಯಂತೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಿದ್ಯಂತೆ. ಎಷ್ಟು ಅಮೌಂಟ್ ಕಳಿಸಿದ್ಯಂತೆ? 300 ರುಪೀಸಾ? 300 ರುಪೀಸ್ ಕಳಿಸಿದೆ. ಇದರಲ್ಲೂ ಪ್ರಾಫಿಟ್ ಇದೆ. ಹಾಗಾದ್ರೆ ನಾವು ಮುಂಚೆ ಕಾಸ್ಟ್ ಪ್ರೈಸ್ ಅಲ್ಲಿ ಆದ್ರೆ ಏನ್ ಮಾಡ್ತಾ ಇದ್ವಿ? ಇದರಲ್ಲಿ ಮೈನಸ್ ಮಾಡ್ಬಿಡ್ತಾ ಇದ್ವಿ. ಆದ್ರೆ ಇದ್ರಲ್ಲಿ ಮೈನಸ್ ಮಾಡೋ ಹಾಗೆ ಇಲ್ಲ, ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದ್ರಲ್ಲಿರೋ ಪ್ರಾಫಿಟ್ ನ ನಾವೇನ್ ಮಾಡ್ಬೇಕು? ಅನ್ಲೋಡ್ ಮಾಡ್ಬಿಡ್ಬೇಕು, ಅಥವಾ ಕೆಳಗಡೆನೆ ಬರೀರಿ. ಓಕೆನಾ? ಜಿ ಎಸ್ ಟಿ ಬಿ ಅಕೌಂಟ್
ओके ना प्रॉफिट लोडेड इन रिटर्न्स ओके ना ಎಷ್ಟು 300 120 ಗಾದ್ರೆ 20 ಎಷ್ಟು ಎಷ್ಟು 50 ರೂಪೀಸ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಓಕೆನಾ ಕ್ಲಿಯರ್ ಆ ಎಲ್ಲರಿಗೂ ಎಸ್ ಸರ್ ಪಕ್ಕಾ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಕ್ರೆಡಿಟ್ ಸೇಲ್ಸ್ ಅಂತ ಇದೆ ಇಲ್ಲಿ ಎಲ್ಲಾದ್ರೂ ಕ್ರೆಡಿಟ್ ಸೇಲ್ಸ್ ಅಂತ ಇದೆ ಎಂಟ್ರಿ ಇಲ್ಲ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಸ್ಟಾಕ್ ಎಷ್ಟಿದೆ ಇನ್ವಾಯ್ಸ್ ಪ್ರೈಸ್ 30000 ಇದೆ 13000 ಓನ್ಲಿ 13 13000 ಇದೆ ಇದರಲ್ಲಿ ಏನು ಇನ್ಕ್ಲೂಡ್ ಆಗಿದೆ ಇನ್ವಾಯ್ಸ್ ಪ್ರೈಸ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಅದಕ್ಕೆ ನಾವು ಏನು ಮಾಡಬೇಕು ಸ್ಟಾಕ್ ರಿಸರ್ವ್ ಅಕೌಂಟ್ ನೋಡಿ ಓಪನಿಂಗ್ ಸ್ಟಾಕ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿದ್ರೆ ಸ್ಟಾಕ್ ರಿಸರ್ವ್ ಆಗ್ತೀವಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಥವಾ ರಿಟರ್ನ್ ಬೈ ಬ್ರಾಂಚ್ ನ ನಾವು ಜಿಎಸ್ಟಿಬಿ ಅಂತಾನೆ ಬರೀತೀವಿ ಪ್ರಾಫಿಟ್ ಲೋಡೆಡ್ ಅಂತ ಹೇಳಿ ಎಷ್ಟು ಪ್ರಾಫಿಟ್ ಇದೆ ಅದನ್ನ ಏನು ಮಾಡ್ತೀವಿ ಅಪೋಸಿಟ್ ಸೈಡ್ ಅಂತ ಬರೀತೀವಿ ಕರೆಕ್ಟಾ ಎಷ್ಟು 13000 divided by 120 into 20 yes baruthe 166 2167 martini okay na next en ide nodi debtors anta ide opening balance illa adre closing balance matra kotidana 2000 petty cash is ide ante 60 petty cash bank debts yes to petty cash ho 60 rupees alage petty cash opening kotidane ಕ್ಲೋಸಿಂಗ್ ಕೊಟ್ಟಿದ್ದಾನೆ ಡೆಟಾಸ್ ಗೊತ್ತಿಲ್ಲ ಅದನ್ನ ಮಾಡ ನೆಕ್ಸ್ಟ್ ಏನಂತ ಬ್ಯಾಡ್ ಡೆಟ್ಸ್ ಇಲ್ಲೆಲ್ಲಾದ್ರೂ ಬ್ಯಾಡ್ ಡೆಟ್ಸ್ ಅಂತ ಬರುತ್ತಾ ಬರೋದಿಲ್ಲ ಅಲೋಯನ್ಸಸ್ ಟು ಕಸ್ಟಮರ್ ಬರುತ್ತಾ ನಮ್ ಬ್ರಾಂಚ್ ರಿಲೇಟೆಡ್ ಬೇಕು ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ ಬೇಕಾ ಬೇಕಾಗಿಲ್ಲ ಈಗ ನಮ್ಗೆ ಡೆಟಾಸ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ಹೆಂಗ್ ಮಾಡೋದು ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಾವು ಒಂದು ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಇಲ್ಲಿ ಗೈಸ್ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು 7-8 ಎಂಟ್ರಿ ಬರುತ್ತೆ ಎಷ್ಟು 7-8 ಎಂಟ್ರಿ ಇದನ್ನ ಚೆನ್ನಾಗಿ ನಾಪಕ ಇಟ್ಕೊಂಡ್ರೆ ನೀವು ಪಕ್ಕ ಪಾಸ್ ಆಗ್ತೀರಾ ಇದರಲ್ಲಿ ಈಗ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಎಷ್ಟಿತ್ತು ಇದು ಕ್ವಶನ್ ಮಾರ್ಕ್ ಕರೆಕ್ಟಾ ಅದೇ ನಮ್ಗೆ ಗೊತ್ತಿಲ್ಲ ಕರೆಕ್ಟಾ ಈ ವರ್ಷ ಎಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ ಕೊಟ್ಟಿದ್ದಾನ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದಾರಂತೆ ಕ್ರೆಡಿಟ್ ಸೇಲ್ಸ್ 22,800 ಕೊಟ್ಟಿದ್ದಾನೆ ಕರೆಕ್ಟಾ ನಾವು ನಮ್ ಕಸ್ಟಮರ್ಸ್ ಗೆ ಸೇಲ್ ಮಾಡಿದೀವಿ ಈ ವರ್ಷ ಕ್ರೆಡಿಟ್ ಅಲ್ಲಿ ಎಷ್ಟು 22,800 ಆ ಕಸ್ಟಮರ್ಸ್ ಇಂದ ಎಷ್ಟು ದುಡ್ಡನ್ನ ರಿಸೀವ್ ಮಾಡಿಬಿಟ್ಟಿದೀವಿ 21,000 ರಿಸೀವ್ ಮಾಡಿದೀವಿ ಕರೆಕ್ಟಾ ಇದನ್ನ ಬ್ಯಾಂಕ್ ಅಕೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕರೆಕ್ಟಾ ರಿಸೀವ್ ಫ್ರಮ್ ಡೆಟಾರ್ಸ್ ಎಷ್ಟಿದೆ 21,000 ಇದೆ ಹಾಗೆ ಲಾಸ್ಟ್ ಪ್ಯಾರಾಗ್ರಾಫ್ ಓದಿ ನಿಮ್ಗೆ ಅರ್ಥ ಆಗುತ್ತೆ ಬ್ಯಾಡ್ ಡೆಟ್ಸ್ ಎಷ್ಟಿದೆ 300 ಬ್ಯಾಡ್ ಡೆಟ್ಸ್ ಎಷ್ಟಾಗಿದೆ ಅಂತ 300 ಅಂದ್ರೆ ಎಷ್ಟೋ ಮಾರಿದೀವಿ ಅದ್ರಲ್ಲಿ 300 ರೂಪಾಯಿ ಯಾವನೊಬ್ಬ ಕಸ್ಟಮರ್ ಕೊಡದಂಗೆ ಓಡೋಗ್ಬಿಟ್ಟಿದ್ದಾನೆ ಅಲ್ಲಿಗೆ ನಮಗೆ ಬರ್ಬೇಕಾಗಿರೋ ದುಡ್ಡು ಏನಾಯ್ತು ಕಡಿಮೆ ಆಯ್ತು ಕರೆಕ್ಟಾ ಹಾಗೆ ಅಲೋಯೆನ್ಸಸ್ ಕೊಟ್ಟಿದೀವಿ ಅಲೋಯೆನ್ಸ್ ಅಂದ್ರೆ ಏನು ಡಿಸ್ಕೌಂಟ್ ಅಲೋಯೆನ್ಸಸ್ ಕೊಟ್ಟಿದೀವಿ ಅಂತ 500 ರೂಪೀಸ್ ಏನ್ ಕೊಡ್ತೀವಿ ಅಲೋಯೆನ್ಸ್ ಹೇಳಿ ನೋಡೋಣ ಏನ್ ಕೊಡ್ತೀವಿ ನಮ್ ಕೊಡ್ಬೇಕಾಗಿರೋ ಟೈಮ್ ಅಂತಲೂ ಅರ್ಲಿಯಾಗಿ ಕೊಡ್ರೆ ನಮ್ ಕಸ್ಟಮರ್ಗೆ ಆಯ್ತಪ್ಪ ತವ ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀನಿ 500 ರೂಪಾಯಿ ಕೊಡ್ಬೇಡ ನಮ್ಗೆ ಇನ್ ಮಿಕ್ಕಿ ಕೊಡು ಅಂತ ಹೇಳ್ತೀವಿ ಇನ್ನೊಬ್ಬ ಏನ್ ಮಾಡೋನೆ 300 ರೂಪಾಯಿ ಕೊಡ್ಬೇಕಾಗಿತ್ತು ನಾಮ ಇತ್ತು ಕೊಡೋಗ್ಬಿಟ್ಟಿದ್ದಾನೆ ಅದು ಬ್ಯಾಡ್ ಡೆಟ್ಸ್ ಆಗುತ್ತೆ ನೆಕ್ಸ್ಟ್ ಏನಂತ ಇದೆ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ ಸೇಲ್ ಮಾಡಿದೀವಿ 22,800ಕ್ಕೆ ಅದ್ರಲ್ಲಿ ಒಂದಷ್ಟು ಗೂಡ್ಸ್ ಕಸ್ಟಮರ್ಗೆ ಇಷ್ಟ ಆಗಿಲ್ಲ ವಾಪಸ್ ಕಳ್ಸಿದ್ದಾರೆ ಅಲ್ಗ ಅವ್ರು ಕೊಡ್ಬೇಕಾಗಿರೋ ದುಡ್ಡೇನಂತು ಕಡಿಮೆ ಆಯ್ತು ಇದೇನದು ರಿಟರ್ನ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ ಎಷ್ಟಂತೆ ಅದು 700 ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಟಾಸ್ ಕೊಟ್ಟಿದ್ದಾನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾಸ್ ಕೊಟ್ಟಿದ್ದಾನೆ 2000 ಹೌದಾ ಹಾಗಾದ್ರೆ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಚೆಕ್ ಮಾಡಿದ್ರೆ ಖಂಡಿತ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ ಅಲ್ಲಿಗೆ ಎಷ್ಟು ಬರುತ್ತೆ ಅಂದ್ರೆ 24,500 ಬಂತು ಹಾಗಾದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನಾಯ್ತು ಓಪನಿಂಗ್ ಆಯ್ತು ಎಷ್ಟು ಬರುತ್ತೆ 1700 ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳೋಣ ಈಗ ಓಪನಿಂಗ್ ಬ್ಯಾಲೆನ್ಸ್ ಡೆಟಾಸ್ ಎಷ್ಟಾಯ್ತು 1700 ಆಯ್ತು ಈಗ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆಯಾ ಅದನ್ನ ಚೆಕ್ ಮಾಡ್ಬೇಕು ಯಾವ ಕಡೆ ಜಾಸ್ತಿ ಇದೆ ಪೂಜಾ ಹೇಳು ಯಾವ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಎಷ್ಟು ಬರುತ್ತೆ 44,176
46176 46176 क्रेडिट सेटल बंदी ना डेबिट सेटल सेम अमाउंट हाकि इधर अमाउंट मैनस मैनस प्रॉफिट 7460 वेरी गुड सो इत नेट प्रॉफिट आगते ना क्यालक्युलेट गाइस 14 मार्क्स करेक्ट निमिष बरते फस्ट नानेन ओपनिंग स्टॉक ओपनिंग लायबिलिटी अद्वन डैश हाकोड़ी ओके ना क्लियर इले ओपनिंग असेट्स गुड्स सेंट बाय हेड ऑफिस टू ब्रांच नेक्स्ट बैंक बैलेंस कल हेड ऑफिस मत सेल्स रेमिटेंस हेड ऑफिस ब्रांच मत क्लोजिंग असेट्स इष्ट ना मेन एंट्री हाकोल्ती ಮಿಕ್ಕಿದೆಲ್ಲ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರತಕ್ಕಂಥದ್ದನ್ನ ನಾವು ಆಪೋಸಿಟ್ ಸೈಡ್ ಅಲ್ಲಿ ನೋಡಿ ಗೂಡ್ಸ್ ಎಂಟು ಬ್ರಾಂಚ್ ಏನಾದರೂ ಸೆಲ್ಲಿಂಗ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳ್ಸಿದ್ರೆ ಅದಕ್ಕೆ ಆಪೋಸಿಟ್ ಅಲ್ಲಿ ಏನಂತ ಬಂದಿದೀವಿ ಪ್ರಾಫಿಟ್ ಲೋಡೆಡ್ ಅಂತ ಹಾಕಿದೀವಿ ಅದೇ ತರ ಗೂಡ್ಸ್ ರಿಟರ್ನ್ ಮಾಡಿರೋದನ್ನ ಜಿಎಸ್ಟಿ ಅಂತ ಇದರಲ್ಲಿ ಇರೋ ಪ್ರಾಫಿಟ್ ನ ಆಪೋಸಿಟ್ ಸೈಡ್ ಅಲ್ಲಿ 300/120 × 20 ಈ ತರ ನಾವು ಮಾಡ್ಕೋತೀವಿ ಇದು ಪ್ರಾಬ್ಲಮ್ ನಲ್ಲಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಿದ್ರೆ ನಾವು ಈ ತರ ಮಾಡ್ತೀವಿ ಕ್ಲಿಯರ್ ಬರ್ಕೊಳ್ಳಿ ಅಂತ ಏನ್ ಡೌಟ್ ಇದೆಯಾ ಏನು ಡೌಟ್ ಸಿ ಬ್ರಾಂಚ್ ಅಕೌಂಟ್ಸ್ ಅಲ್ಲಿ ನಾವು ಯೂಶುವಲ್ ಆಗಿ ಏನ್ ಮಾಡ್ತೀವಿ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಬ್ರಾಂಚ್ ಅಕೌಂಟ್ ಓಪನ್ ಮಾಡ್ತೀವಿ ಇದು 2019 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 5-6 ಮಾರ್ಕ್ಸ್ ಗೆ ಓಕೆನಾ ಸೊ ಇಲ್ಲಿ ನಾವು ಹೆಡ್ ಆಫೀಸ್ ನಾವೇ ಹೆಡ್ ಆಫೀಸ್ ಅನ್ಕೋಣ we are preparing the account see namage branch bagge branch prepare martta illa eno see whenever you are preparing the branch account think that you are the head office neeve head office so neeve account martta idira yakena neeve head office nimm under alli yaridare branch idare anta ankovana iga anta branch alli account na prepare martbekare first en nortivi nam branch ge namatra opening enen ittu anta nortivi ಇಲ್ಲಿ ಈ ಕ್ವಶನ್ ಅಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ನಾವು ಕ್ವಿಕ್ ಆಗಿ ನಾನು ಹಾಕಿದೀನಿ ನೋಡಿ ಒಂದ್ಸರಿ ಓಕೆನಾ ಇದರಲ್ಲಿ ಬ್ರಾಂಚ್ ಪ್ರಕಾಶ್ ಎಂಟರ್ಪ್ರೈಸಸ್ ಅದೇನಾ ಯಾ ಪ್ರಕಾಶ್ ಎಂಟರ್ಪ್ರೈಸಸ್ ಆಫ್ ಬ್ಯಾಂಗ್ಳೂರ್ ಹ್ಯಾಸ್ ಅ ಬ್ರಾಂಚ್ ಅಟ್ ಕುಲಾ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ ಓಕೆನಾ 31st March 2019 ಹಾಗಾದ್ರೆ ನಾವು ಪ್ರಿಪೇರ್ ಮಾಡಬೇಕಾದ್ರೆ 1/4/18 ಇಂದ 31st March 2019 ಪ್ರಫಾರ್ಮಾ ಸಿಂಪಲ್ ಆಗಿದೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಎಷ್ಟಿತ್ತು ಬ್ರಾಂಚ್ ಅಲ್ಲಿ ಎಷ್ಟು ಹೆಡ್ ಆಫೀಸು ಬ್ರಾಂಚ್ ಗೆ ಕಳಿಸಿದೀವಿ ನಾವು ಕಳಿಸಿದೀವಿ ನಾವು ಬ್ರಾಂಚ್ ಎಕ್ಸ್ಪೆನ್ಸಸ್ ಗೆ ಅಂತ ಏನೇನಕ್ಕೆ ಎಷ್ಟೆಷ್ಟು ಕಳಿಸಿದೀವಿ ನೆಕ್ಸ್ಟ್ ಎಷ್ಟು ಬ್ರಾಂಚ್ ಸೇಲ್ ಮಾಡಿದ್ರೆ ನಾವು ಎಷ್ಟು ದುಡ್ಡನ್ನ ರಿಸೀವ್ ಮಾಡಿದೀವಿ ಬ್ರಾಂಚ್ ಇಂದ ಓಕೆನಾ ಬ್ರಾಂಚ್ ಅಲ್ಲಿ ಇನ್ನು ಏನೇನು ಕ್ಲೋಸಿಂಗ್ ಅಸೆಟ್ಸ್ ಇದೆ ಅಷ್ಟು ಮಾತ್ರ ತಿಳ್ಕೊಳ್ಬೇಕಾಗುತ್ತೆ ಅಷ್ಟು ತಿಳ್ಕೊಂಡ್ರೆ 6 ಮಾರ್ಕ್ಸ್ ಪಕ್ಕ ಗ್ಯಾರಂಟಿ ಬರುತ್ತೆ ಈಗ ಇಲ್ಲಿ ಏನೇನು ಹೇಳಿದಾನೆ ಬ್ರಾಂಚ್ ಸ್ಟಾಕ್ ಓಪನಿಂಗ್ 40,000 ಅಂತ ಹೇಳ್ತಾನೆ ಪೆಟಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ ಅಂದ್ರೆ ಕ್ವಶನ್ ಮಾರ್ಕ್ ಹಾಕಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಗೂಡ್ಸ್ ಎಂಟು ಬ್ರಾಂಚ್ 50,000 ಇದೆ ಅದೇ ತರ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಬೈ ಟು ಹೆಡ್ ಆಫೀಸ್ ಅಂತ ಇದೆ ಅದನ್ನ ಮೈನಸ್ ಮಾಡಿ 47,000 ತಗೊಂಡಿದೀವಿ ಸೇಲ್ಸ್ ಟೋಟಲ್ 90,000 ಇದೆ ಇಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬ್ರಾಂಚ್ ಗೆ ಅಧಿಕಾರ ಇರೋದು ಬರೀ ಕ್ಯಾಶ್ ಸೇಲ್ ಮಾಡೋದಕ್ಕೆ ಮಾತ್ರ ಕ್ರೆಡಿಟ್ ಗೆ ಅಲೋ ಮಾಡಿಲ್ಲ ಹಾಗಾದ್ರೆ ಫುಲ್ ಕ್ಯಾಶ್ ಸೇಲ್ಸ್ ಆಗಿದೆ 90,000 ಹಾಕೊಂಡಿದೀವಿ ಮತ್ತೆ ಕ್ಯಾಶ್ ಸೆಂಟ್ ಬ್ರಾಂಚ್ ಫಾರ್ ಎಕ್ಸ್ಪೆನ್ಸ್ ಹೆಡ್ ಆಫೀಸ್ ನಾವು ಸ್ಯಾಲರಿಗೆ ರೆಂಟ್ ಗೆ ಪೆಟಿ ಕ್ಯಾಶ್ ಗೆ ಅಂತ ಒಂದು 19,000 ರೂಪಾಯಿ ಕ್ಯಾಶ್ ಅನ್ನ ಕಳಿಸ್ತಾ ಇದೀವಿ ಓಕೆನಾ ಹಾಗೆ ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ಅಂತ ಇದೆ ನೋಡಿ ನಾವು ಬ್ರಾಂಚ್ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಎಲ್ಲೂ ಬರೆಯೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಓಪನಿಂಗ್ ಎಷ್ಟು ಕಳಿಸಿದ್ವಿ ಕ್ಲೋಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ರೆ ಇನ್ ಎಷ್ಟು ಖರ್ಚಾಗಿದೆ ಅನ್ನೋ ಲೆಕ್ಕ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಬ್ರಾಂಚ್ ಎಕ್ಸ್ಪೆನ್ಸಸ್ ನ ಯಾವುದೇ ಕಾರಣಕ್ಕೂ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡೋದಿಲ್ಲ ಆದ್ರೆ ಬ್ರಾಂಚ್ ಕ್ಲೋಸಿಂಗ್ ಸ್ಟಾಕ್ ಅವನೇ ಕೊಟ್ಟಿದ್ದಾನೆ ಮತ್ತೆ ಬ್ರಾಂಚ್ ಪೆಟಿ ಕ್ಯಾಶ್ 2,500 ಕೊಟ್ಟಿದ್ದಾನೆ ಈಗ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಪೆಟಿ ಕ್ಯಾಶ್ ಎಷ್ಟು ಮತ್ತೆ ಪ್ರಾಫಿಟ್ ಲಾಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನ ಮಾಡಬೇಕಾದ್ರೆ ಫಸ್ಟ್ ನಾವು ಒಂದು ಪೆಟಿ ಕ್ಯಾಶ್ ಅಕೌಂಟ್ ಅನ್ನ ಓಪನ್ ಮಾಡ ಓಕೆನಾ ಈಗ ಪೆಟಿ ಕ್ಯಾಶ್ ಅಲ್ಲಿ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಗೊತ್ತಿಲ್ಲ ಕರೆಕ್ಟ್ ಹಾಗೆ ಹೆಡ್ ಆಫೀಸ್ ಎಷ್ಟು ಕಳಿಸಿದ್ದಾರೆ 4,000 ರೂಪೀಸ್ ಕಳಿಸಿದ್ದಾರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ 2,500 ಇದೆ ಕರೆಕ್ಟಾ
ಎಕ್ಸ್ಪೆನ್ಸಸ್ ಎಷ್ಟು ಆಗಿದೆ ಆರು ಸಾವಿರ ರೂಪಾಯಿ ಆಗಿದೆ ಹಾಗಾದ್ರೆ ಒಟ್ಟು ಎಂಟೂವರೆ ಸಾವಿರ ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಅದೇ ಎಂಟೂವರೆ ಸಾವಿರ ಇಲ್ಲ ಹಾಕಿ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ 4,500 ಇದನ್ನೇ ಕ್ಯಾಲ್ಕುಲೇಟ್ ಮಾಡಿದೀವಿ ಹಾಗಾದ್ರೆ ಇಲ್ಲಿ 4,500 ರುಪೀಸ್ ಏನಾಗುತ್ತೆ ಪೆಟಿ ಕ್ಯಾಶ್ ಓಪನಿಂಗ್ ಆಗಿ ಬರುತ್ತೆ ಹಾಗಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಈ ಲಾಸ್ ಬರುತ್ತೆ ಅಂದ್ರೆ ಈ ಕಡೆ 1,37,500 ಪ್ರಾಫಿಟ್ ಎಷ್ಟು 27,000 ರುಪೀಸ್ ಇಸ್ ದ ಪ್ರಾಫಿಟ್ ಓಕೆನಾ ಸೊ ಇದು ತುಂಬಾ ಸಿಂಪಲ್ ಕ್ವಶನ್ ಓಕೆನಾ ಮಿನಿಮಮ್ ಎಂಟ್ರೀಸ್ ಈ ಅಕೌಂಟ್ ಅನ್ನ ಮಾಡಿದ್ರೆ ಇದಕ್ಕೆ ರೆಲೆವೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ ಓಕೆನಾ ಬರ್ಕೊಳ್ಳಿ